ಅಬ್ದುಲ್ ರಜಾಕ್ ಅವರೇ, ಕಾಂಗ್ರೆಸ್ನವರು ಏನು ಮಾಡ್ತೀವಿ ಅಂತ ಹೇಳಿದ ರೀತಿಯಲ್ಲಿ ಹೆಂಗೆ ಮಾಡ್ತೀವಿ ಅನ್ನೋದನ್ನು ಹೇಳಿದ್ರೆ ಒಂದು ಸ್ವಲ್ಪ ಮತದಾರರಿಗೆ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಹೆಂಗೆ ಅನ್ನೋದನ್ನು ಈಗ ಮಹಿಳೆಯರಿಗೆ 1 ವರ್ಷಕ್ಕೆ 1 ಲಕ್ಷ ರೂಪಾಯಿ ಹೆಂಗೆ ಕೊಡ್ತೀವಿ, ನಿರುದ್ಯೋಗಿಗಳಿಗೆ 1 ಲಕ್ಷ ರೂಪಾಯಿ ಹೆಂಗೆ ಕೊಡ್ತೀವಿ, ಆಸ್ತಿ ರೀಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ, ಸಂಪತ್ತಿನ ಮರು ಹಂಚಿಕೆ ಮಾಡ್ತೀವಿ, ಹೆಂಗೆ ಮಾಡ್ತೀವಿ ಅದನ್ನು ಹೇಳಿದ್ರೆ ಒಳ್ಳೆಯದಿತ್ತು ಅಂತ. ರಾಹುಲ್ ಗಾಂಧಿಯವರು ಹೇಳಿರುವ ಆರ್ಥಿಕ ಸಮಾನತೆ ಬಗ್ಗೆ ನಾವು ಇವತ್ತು ಸೀರಿಯಸ್ ತಗೊಂಡಿಲ್ಲ ಅಂತ ಹೇಳಿದ್ರೆ ಬಡವ ಇನ್ನ ಬಡವ ಆಗ್ತಾನೆ, ಶ್ರೀಮಂತ ಇನ್ನ ಶ್ರೀಮಂತ ಆಗ್ತಾನೆ. ಮುಂದಿನ 30 ಇಲ್ಲ 50 ವರ್ಷಗಳಾಗ್ಬಿಡಲಿ ಬಡವನಿಗೆ ನೀವು ಪಾವರ್ಟಿ ಲೈನಿಂದ ಮೇಲೆ ತರಕ್ಕೆ ಸಾಧ್ಯತೆನೇ ಇರಲ್ಲ. ಇವತ್ತು ನೀವು ಕೇಳ್ತಿದ್ರೆ ಹೆಂಗೆ ಅಂತ ಮೋದಿಜಿಯವ್ರದ್ದೇ ಪ್ಲ್ಯಾನ್ ಎತ್ಕೊಳ್ಳಿ. 2013 ಮೋದಿಜಿಯವ್ರು ಏನು ಹೇಳಿದ್ರು, ವಿದೇಶದಲ್ಲಿ ಈ ದೇಶದ ಕಪ್ಪು ಹಣ ಎಷ್ಟಿದೆ ಅಂತ ಹೇಳಿದ್ರೆ ಅದನ್ನು ವಾಪಸ್ ಈ ದೇಶಕ್ಕೆ ತಂದರೆ ಈ 140 ಕೋಟಿ ಜನರಿಗೂ ಕೂಡ ಪ್ರತಿಯೊಬ್ಬನಿಗೆ 15 ಲಕ್ಷ ರೂಪಾಯಿ ಹಿಂಗೆ ಕೊಡ್ಬೋದು ಅಂತ ಹೇಳಿದ್ರು. ಅಷ್ಟೊಂದು ಹಣ ವಿದೇಶದಲ್ಲಿದೆ ಅಂತ ಹೇಳಿದ್ರಲ್ವಾ, ಅದೇ ಹಣವನ್ನು ವಾಪಸ್ ತೊಗೊಬಂದು ಪ್ರತಿಯೊಬ್ಬನಿಗೆ ನೀವು ಪ್ರತಿಯೊಬ್ಬನಿಗೂ ಕೊಡೋದು ಬೇಡ, ಬೇರೆ 30-50% ಯಾವ್ದು ಪಾವರ್ಟಿ ಲೈನ್ ಕೆಳಗಡೆ ಇದಾರಲ್ಲ ಅವ್ರಿಗೆ ನೀವು 1 ಲಕ್ಷ ಕೊಟ್ಟರೆ ನೀವು 15 ತಿಂಗಳು ಕೊಡ್ಬೋದಲ್ಲ. ನೋಡಿ ನೀವು ಏನಾದ್ರೂ ರಾಹುಲ್ ಗಾಂಧಿ ಮಾತನಾಡಿದ್ರೆ ಒಳ್ಳೇದಿತ್ತು ಅನ್ನೋ ನಿಮ್ಮ ಭಾವನೆಯನ್ನು ನಾನು ಗೌರವಿಸ್ತೀನಿ. ಇಕನಾಮಿಕ್ ಈಕ್ವಾಲಿಟಿ ಇವತ್ತು ದೇಶಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಅಜಿತ್ಜಿ. ಯಾಕೆ ಅಂತ ಹೇಳಿದ್ರೆ 40-50% ಜನ 3% ದೇಶದ ಸಂಪತ್ತನ್ನ ಡಿವೈಡ್ ಮಾಡ್ಕೊಂಡು ಜೀವನ ಮಾಡ್ತಿದ್ದಾರೆ. ಎಕನಾಮಿಕ್ ಈಕ್ವಾಲಿಟಿ ಸರ್ ನಾನು ಹೇಳ್ತಿದ್ದೀನಲ್ಲ, ಈಗ ನೋಡಿ 15 ಮಂತ್ಸ್ ಎಕನಾಮಿಕ್ ಈಕ್ವಾಲಿಟಿ ಇಸ್ ಎ ಪ್ರೊಸೆಸ್. ಹೌದು, ರಾತ್ರೋರಾತ್ರಿ ಯಾರ್ಯಾರು ಎಕನಾಮಿಕ್ ಈಕ್ವಾಲಿಟಿ ಮಾಡ್ಲಿಕ್ಕೆ ಹೋಗಿದಾರಲ್ಲ ಅವರು ಇಡೀ ದೇಶವನ್ನೇ ಕಳ್ಕೊಂಡಿಲ್ಲ ಸರ್. ರಾತೋ ರಾತ್ರಿ ಅಂತ ಹೇಳಿಲ್ಲ, ಅಪ್ರೆಂಟಿಸ್ಟೈಪ್ ಸ್ಟೈಪೆಂಡ್ ಕೊಡ್ತೀವಿ, ಪಾವರ್ಟಿ ಲೈನ್ ಕೆಳಗಡೆ 1 ಲಕ್ಷ ಕೊಡ್ತೀವಿ, ಕೊಡ್ಬೋದು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಹ್ಯಾಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.